ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ನೀವು ಇನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅನ್ನು ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸ್ನೇಹಿತರೆ ನಿನ್ನ ಸೋಷಿಯಲ್ ಮೀಡಿಯಾದಲ್ಲಿ ಎರಡು ವಿಡಿಯೋಗಳನ್ನು ನೋಡಿದೆ ಚಿಕ್ಕ ಚಿಕ್ಕ ವಿಡಿಯೋಗಳು ಆದರೆ ಆ ವೀಡಿಯೋಗಳು ನಿಜವಾಗ್ಲೂ ಕೂಡ ನನ್ನನ್ನು ಒಂದಷ್ಟು ಯೋಚನೆಗೆ ಹಚ್ಚಿ ಕೂರಿಸ್ತು ವಿಡಿಯೋಗಳ ಬಗ್ಗೆ ಆಮೇಲೆ ಮಾತಾಡೋಣ कोड़ा आ वीडियो उमर भाई कल क्या हमारे देश में आपको पता होगा कल क्या हुआ हमारे देश में कल कल पता नहीं, कल हमने एक इतिहास रच दिया तो कल आपको पता है की कल हमने कैसे इतिहास रचा नहीं पता नहीं। आपको पता है क्या ये छोटे छोटे बच्चे भी मेरे साथ इस वक्त मौजूद है हाँ ये तो खैर छोटे बच्चे है पर आप तो यार उम्र बड़े हो कौन सी क्लास में हो की हिज़ी की। हिज़ी जी तो हिफ्ज क्या होती है आपको अच्छा, अच्छा, अच्छा। तो पता नहीं वैसे कल जो हमने इतिहास रचा था तो इतिहास के बारे में पता है कुछ आपको नहीं। नहीं आप, आप तो वरिष्ठ लग रहे हो क्या नाम है आपका नौशाद नौशाद कल क्या हुआ था हमारे देश में कल कल कौन सा इतिहास रचा था हमने नहीं मालूम आप एक इनसे बड़े जिम्मेदार है सर एक सेकंड रुकेंगे क्या सर कल क्या हुआ हमारे देश में छोटे छोटे भाई लोगों को बताएंगे जरा आप नहीं 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 आपको भी नहीं पता एक चीज छोटा सा सवाल है मेरा सर एक छोटा सवाल है सर कल जो हमारे देश में जो इतिहास रचा गया उसके बारे में आपने बच्चों को कितना बताया इतिहास आपको भी नहीं पता आप टीचर है मदरसे में कल हमारे हिंदुस्तान ने इतिहास रच दिया अभी पढ़ाने का टाइम हो रहा है मौलाना साहब हाँ कल जो मैंने देखा था तो वो आसमान पे थे तो वहाँ पे उन्होंने झंडा लहराया था हिंदुस्तान का अच्छा, हाँ। चांद पे हाँ। तो इतना वीडियो देखा था मैंने तो बस लहराया था झंडा चांद पे मुसलमान ही थे मुसलमान का थे था झंडा हाँ। हिंदुस्तान का झंडा था और मुसलमान ने चांद पे झंडा लहरा था क्या बात तो है कहाँ देखा था आपने ये मैंने आसमान पे देखा था इसके वीडियो पे देखा था नोडा सेकंडियोड़ा वो साल नहीं नोडको जैसे यार चंद्रयान लॉन्च हुआ कुछ सालों पहले मंगलयान लॉन्च हुआ था मेरे को नेपट्यूनल नाइन भी लॉन्च करना है मैम जो इसरो को नेपट्यून और आउट ऑफ द गैलेक्सी भी ले जाए मैम ओह माय गॉड ये ये कब से सोच रहे हो आप तो अभी बस नौ साल के हो मैम अगर थ्री लाख किलोमीटर टू सिक्सटीन लाख किलोमीटर अवे वी कैन गो तो वी कैन ऑल्सो गो टू नेपट्यून ऑल्सो यूजिंग द टेक्नोलॉजी अच्छा ಏನಿಸ್ತು ನಿಮಗೆಲ್ರಿಗೂ ಕೂಡ ಮೊದಲನೇ ವಿಡಿಯೋ ನೋಡಿ ಇವರ ದಡ್ಡತನವನ್ನ ಕಂಡು ನಗು ಬಂದಿರಬಹುದು ಕೆಲವರಿಗೆ ಸಿಟ್ಟು ಬಂದಿರಬಹುದು ಆದ್ರೆ ನಾನು ಒಬ್ಬ ಮುಸಲ್ಮಾನಳಾಗಿ ನಿಜವಾಗ್ಲೂ ಹೇಳ್ತೀನಿ ನನಗೆ ಆ ವಿಡಿಯೋ ನೋಡಿ ನಿಜವಾಗ್ಲೂ ಅವಮಾನ ಆಗೋಯ್ತು ತಲೆ ತಗ್ಗಿಸೋ ಹಾಗೆ ಆಯ್ತು ಯಾವ ಮುಖವನ್ನ ಇಟ್ಕೊಂಡು ನಾನು ಮದ್ರಸಾಗಳ ಸಮರ್ಥನೆ ಮಾಡ್ಲಿ ಅಂತ ಅನ್ನಿಸ್ತು ನನ್ನ ಮತದ ಮಕ್ಕಳಲ್ಲಿ ದೇಶದ ಬಗ್ಗೆ ಇಷ್ಟೊಂದು ನಿರಾಭಿಮಾನವ ಅಂತ ಬೇಸರ ಆಯಿತು ಹುಟ್ಟಿದ ದೇಶ ಅನ್ನ ಕೊಡ್ತಾ ಇರುವಂತಹ ದೇಶ ಒಂದು ಸಾಧನೆ ಮಾಡಿದೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲದೆ ಇವರು ಬೆಳೀತಾ ಇದ್ದಾರಲ್ಲ ಈ ಮಕ್ಕಳು ಅಂತ ನೋವಾಯಿತು ಇಲ್ಲಿನ ಟೀಚರ್ಗಳು ಮಕ್ಕಳಿಗೆ ನಿಜವಾಗ್ಲೂ ಏನನ್ನು ಕಲಿಸ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಹುಡ್ಕೊಳ್ಳುತ್ತೆ ಇಲ್ಲಿ ತಯಾರಾಗುವಂಥ ಪ್ರಾಡಕ್ಟ್ಗಳು ಮುಂದೆ ದೇಶಕ್ಕೆ ಏನನ್ನ ಕೊಡಬಹುದು ಅನ್ನುವಂಥ ಗೊಂದಲ ಶುರುವಾಯಿತು ದೇಶ ಪ್ರೇಮವನ್ನೇ ಕಲಿಸದೇ ಇರುವಂತಹ ದೇಶದ ಬಗ್ಗೆ ಒಂದು ಗೌರವ ಪ್ರೀತಿಯನ್ನು ಹುಟ್ಟಿಸದೇ ಇರುವಂತಹ ಇಂತಹ ಮದ್ರಸಗಳ ಅಗತ್ಯ ಇದೆಯಾ ಅಂತ ಅನ್ನಿಸ್ತು ಸ್ನೇಹಿತರೆ ಇಡೀ ದೇಶ ಚಂದ್ರಯಾನ ಮೂರರ ಯಶಸ್ಸಿನಲ್ಲಿ ಬೀಗ್ತಾ ಇದೆ ಆದ್ರೆ ನಮ್ಮದೇ ದೇಶದಲ್ಲಿ ಒಂದು ಮದರಸ ತಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ ಇದೆ ಅಂತ ಇದನ್ನ ಸಹಜ ಅಂತ ಹೇಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಈ ಮದರಸ ಬೇರೆ ಇದೆಯಾ ಆಗಸ್ಟ್ ಇಪ್ಪತ್ತ್ ಮೂರರಿಂದ ನಮ್ಮ ದೇಶ ಸುಮಾರು ಮೂರು ದಿನ ಈ ಸುದ್ದಿಯಿಂದ ಈ ರೋಮಾಂಚನದಿಂದ ಹೊರಗೆ ಬರೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ ಆದ್ರೆ ಈ ಮಕ್ಕಳಲ್ಲಿ ಈ ಶಿಕ್ಷಕರಲ್ಲಿ ಒಂದು ಚಿಕ್ಕ ಸಂಭ್ರಮ ಕೂಡ ಇಲ್ಲ ಸಂಭ್ರಮದ ಕಥೆ ಹಾಳಾಗ್ಲಿ ಮಕ್ಕಳಿಗೆ ಒಂದು ಅಪ್ಡೇಟ್ ಕೂಡ ಇಲ್ವಲ್ಲ ಆ ಶಿಕ್ಷಕನಿಗೆ ವಿಚಾರ ಗೊತ್ತು ಆದ್ರೆ ಅವನು ಅದನ್ನ ಮಕ್ಕಳಿಗೆ ಬೇಕಂತಾನೆ ತಲುಪಿಸ್ತಾ ಇಲ್ಲ ಹಾಗಾದ್ರೆ ಇವರು ಅವರಿಗೆ ಏನನ್ನ ಕಲಿಸ್ತಾ ಇದ್ದಾರೆ ಇನ್ನು ಆ ವಿಡಿಯೋ ಬಗ್ಗೆ ಮಾತನಾಡೋದಾದ್ರೆ ಇದು ವರ್ತಮಾನ ಭಾರತ ಅನ್ನುವಂಥ ಮಾಧ್ಯಮದ ಪತ್ರಕರ್ತನೊಬ್ಬ ಚಂದ್ರಯಾನದ ಯಶಸ್ಸಿನ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹ ಮಾಡೋದಕ್ಕೆ ಮದ್ರಸಾಗೆ ಹೋಗಿದ್ದಾನೆ ಅಲ್ಲಿನ ವಿದ್ಯಾರ್ಥಿಗಳನ್ನ ಪತ್ರಕರ್ತ ಕೇಳ್ತಾ ಹೋಗ್ತಾನೆ ನಿನ್ನೆ ನಮ್ಮ ದೇಶ ಒಂದು ಇತಿಹಾಸವನ್ನ ರಚನೆ ಮಾಡಿದೆ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಆ ಮಕ್ಕಳಿಗೆ ನಡೆದಂತಹ ಘಟನೆ ಬಗ್ಗೆನೂ ಗೊತ್ತಿಲ್ಲ ಏನಾಯ್ತು ನಿನ್ನೆ ಏನು ಇತಿಹಾಸ ರಚನೆ ಆಯ್ತು ಏನು ಚಂದ್ರಯಾನ ಏನು ಹಾಗಂದ್ರೆ ಅಂತ ಮಕ್ಕಳು ಪತ್ರಕರ್ತನನ್ನೇ ಪ್ರಶ್ನೆ ಮಾಡ್ತವೆ ಓಕೆ ಮದ್ರಸಾದಲ್ಲಿ ಈ ವಿಚಾರ ತಿಳಿಸಿಲ್ಲ ಅಂತಾನೆ ಅಂದುಕೊಂಡ್ರು ಕೂಡ ಈ ಮಕ್ಕಳಿಗೆ ಹಾಗಾದರೆ ಬೇರೆ ಯಾವ ಥರನೂ ಕೂಡ ಸುದ್ದಿ ತಿಳಿಯೋದಕ್ಕೆ ಸಾಧ್ಯನೇ ಇಲ್ವಾ ಇವರಿಗೆ ಸುದ್ದಿಗಳು ತಿಳಿದೇ ಇರೋ ಹಾಗೆ ನಿರ್ಬಂಧಗಳು ನಡೀತಾ ಇದೆಯಾ ಮೋದಿ ಸರ್ಕಾರದ ಅಡಿಯಲ್ಲಿ ನಡೆಯುವಂಥ ಒಳ್ಳೆ ಕೆಲಸಗಳು ದೇಶದ ಸಾಧನೆಗಳು ಮಕ್ಕಳ ಕಿವಿಗೆ ತಲುಪದೇ ಇರೋ ಹಾಗೆ ವ್ಯವಸ್ಥಿತವಾಗಿ ನೋಡ್ಕೊಳ್ತಾ ಇದಾರ ನಿಶಕ್ಕೂ ಆತಂಕ ಆಗ್ತಿದೆ ಇದೇನು ಫಸ್ಟ್ ಟೈಮ್ ಅಲ್ಲ ಇಂಥ ಘಟನೆಗಳನ್ನು ನೋಡ್ತಾ ಇದಕ್ಕೂ ಮೊದಲು ಕೂಡ ಒಂದಷ್ಟು ವಿಡಿಯೋಗಳಲ್ಲಿ ನಾವು ಗಮನಿಸಿದ್ದೇವೆ ಮದ್ರಸಾಗಳಲ್ಲಿ ಹೋಗಿ ಅಲ್ಲಿನ ಮಕ್ಕಳಿಗೆ ದೇಶದ ಪ್ರಧಾನಿ ಯಾರು ಅಂತ ಕೇಳಿದ್ರೆ ಗೊತ್ತಿರೋದಿಲ್ಲ ರಾಷ್ಟ್ರಪತಿ ಹೆಸರನ್ನು ಕೇಳಿದ್ರೆ ಸ್ವಾತಂತ್ರ್ಯ ಯಾವಾಗ ಸಿಕ್ಕಿದ್ದು ಅಂತ ಕೇಳಿದ್ರೆ ಮೇಲೆ ಕೆಳಗೆ ನೋಡ್ತಾರೆ ರಾಷ್ಟ್ರಗೀತೆ ಹಾಡೋಕೆ ಹೇಳಿದ್ರೆ ಮುಖ ಮುಖ ನೋಡ್ತಾರೆ ಒಂದು ವೇಳೆ ಹೇಳಿದ್ರು ಕೂಡ ರಾಷ್ಟ್ರಗೀತೆಗೆ ಅವಮಾನ ಆಗೋ ಥರ ತಪ್ಪು ತಪ್ಪಾಗಿ ಅರ್ಧಂಬರ್ಧ ಹಾಡಿ ಕೈ ಕಟ್ಕೊಂಡು ನಿಲ್ತಾರೆ ಹಾಗಾದ್ರೆ ಇವರಿಗೆ ನಿಜವಾಗ್ಲೂ ಕೂಡ ಅಲ್ಲಿ ಏನು ಕಲಿಸಲಾಗ್ತಾ ಇದೆ ಇಲ್ಲಿಂದ ಆಚೆ ಬರುವಂತಹ ಮಕ್ಕಳು ಮುಂದೆ ಏನಾಗಬಹುದು ಹಾಗಾದ್ರೆ ಈ ದೇಶಕ್ಕೆ ಯಾವ ರೀತಿಯಾದಂತಹ ಕೊಡುಗೆಯನ್ನು ಕೊಡಬಹುದು ಮದ್ರಸಾಗಳ ವಿರುದ್ಧ ಆಕ್ರೋಶ ಅಸಹ್ಯ ಹುಟ್ಟೋದ್ರಲ್ಲಿ ತಪ್ಪಿದೆ ಹಾಗಾದ್ರೆ ಇತ್ತೀಚಿನ ತನಕ ಉತ್ತರ ಪ್ರದೇಶದ ಮದ್ರಸಾಗಳಲ್ಲಿ ರಾಷ್ಟ್ರಗೀತೆ ಕೂಡ ಕಡ್ಡಾಯ ಇರಲಿಲ್ಲ ಯೋಗಿಜಿಗ ಕಡ್ಡಾಯ ಮಾಡಿದ ಮೇಲೆ ರಾಷ್ಟ್ರಗೀತೆ ಅಂತ ರೂಲ್ ಆಗಿದೆ ಆದ್ರೂ ಇದ್ರ ಚೆಕ್ಕಿಂಗ್ ಆಗ್ತಿದ್ಯಾ ಈ ರೂಲ್ ಅನ್ನ ಪಾಲನೆ ಮಾಡ್ತಾ ಇದ್ರು ಯಾರು ಇದರಲ್ಲ ಆಗ್ಬೇಕಾಗಿರುವಂತಹ ವಿಚಾರನ ಹಾಗಾದ್ರೆ ಒಂದು ಶಾಲೆ ಅಂತ ಅಂದ ಮೇಲೆ ಅಲ್ಲಿ ರಾಷ್ಟ್ರಗೀತೆ ಹಾಡಬೇಕು ಅನ್ನುವಂಥದ್ದು ಶಿಕ್ಷಕರಲ್ಲಿ ವಿದ್ಯಾರ್ಥಿಗಳಲ್ಲಿ ತಾನಾಗೆ ಬರ್ಬೇಕಾಗಿರುವಂತಹ ಭಾವ ಅಲ್ವಾ ಅದು ಮದ್ರಾಸಗಳು ಈ ದೇಶದಲ್ಲಿ ಅಕ್ಷರಸ್ಥರನ್ನು ಸೃಷ್ಟಿ ಮಾಡೋ ಬದಲು ಇನ್ನಷ್ಟು ಅನಕ್ಷರಸ್ಥರನ್ನ ಇನ್ನಷ್ಟು ಧರ್ಮಾಧರನ್ನ ಇನ್ನಷ್ಟು ದೇಶ ವಿರೋಧಿಗಳನ್ನ ಸೃಷ್ಟಿ ಮಾಡ್ತಾ ಇದೆಯಾ ಅಂತ ಅನ್ಸುತ್ತೆ ನಮಗೆ ಸ್ಫೂರ್ತಿ ಆಗ್ಬೇಕಾಗಿರೋದು ಎರಡನೇ ವಿಡಿಯೋ ನೋಡಿ ಆ ಮಗುಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಚಂದ್ರಯಾನದ ಬಗ್ಗೆ ಗೊತ್ತು ಮಂಗಳಯಾನದ ಬಗ್ಗೆ ಗೊತ್ತು ಅದರಲ್ಲಿ ಇನ್ಸ್ಪೈರ್ ಆಗಿ ಆ ಮಗು ನೆಪ್ಚೂನ್ ಗ್ರಹಕ್ಕೆ ಹೋಗಬೇಕು ಅಂತ ಮಾತಾಡುತ್ತೆ ಬೇರೆ ಗ್ಯಾಲಕ್ಸಿ ಅಂದರೆ ಬೇರೆ ಬ್ರಹ್ಮಾಂಡಕ್ಕೆ ಹೋಗಬೇಕು ಅಂತ ಕನಸು ಕಾಣ್ತಾ ಇದೆ ಶಾಲೆ ಆಗಲಿ ಮನೆ ಆಗಲಿ ಮೊದಲು ನಾವು ದೇಶದ ಸಾಧನೆಗಳನ್ನು ದೇಶದ ನೈಜ ಇತಿಹಾಸವನ್ನು ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಮನಸ್ಸಿನಲ್ಲಿ ದೇಶ ಪ್ರೇಮವನ್ನು ಮೂಡಿಸ್ಬೇಕು ಇನ್ನಾದರೂ ಮದ್ರಾಸಾಗಳು ಬದಲಾಗಲಿ ಸುಧಾರಣೆಗಳು ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಜಯ ಹಿಂದ್ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ